ನಮಸ್ತೆ ಗೆಳೆಯರೇ, ಬನ್ನಿ ಮತ್ತೊಂದು ಅಚ್ಚರಿ. ಒಳ್ಳೆಯ ವಿಷಯ ಅಂದ್ರೆ ನಮಗೆ ಪಾಠ ಕಲಿಸುವಂತಹ ಪ್ರಕೃತಿಯ ವಿಚಾರ. ನಾವು ಹೇಗೆ ಬದುಕಬೇಕು ಅಂತ ಪ್ರಕೃತಿ ಮಾತೆ ನಮಗೆ ಹೇಳ್ತಾ ಇರ್ತಾಳೆ. ಬನ್ನಿ ಅದನ್ನ ತೋರಿಸೋಣ. ನೋಡಿ, ಇಲ್ಲೊಂದು ಮರ ಇದೆ ಬೆಂಗಳೂರು ಬಿ ಸ್ಕೂಲ್ ಹತ್ರ, ಬಿ ಸ್ಕೂಲ್ ಎದುರುಗಡೆ ನೋಡಿ. ಈ ಕಡೆ ಬೆಂಗಳೂರು ಕೆಫೆ ಅಂತ ಇಲ್ಲೊಂದು ಮರ ಇದೆ ನೋಡಿ, ಎಷ್ಟು ಚಂದ ಇದೆ ನೋಡಿ. ಈ ಮರ ಚೆನ್ನಾಗಿದೆಯಾ? ಈ ಮರ ಮಳೆಗೆ ಬಿದ್ದಿದೆ. ಬಿದ್ದ ಮರವನ್ನ ಮತ್ತೆ ಅದು ತನ್ನ ಸಮತೋಲನವನ್ನ ಹೇಗೆ ಕಾಪಾಡಿಕೊಂಡಿದೆ? ಎಲ್ಲರೂ ಇಲ್ಲಿರೋರು ಇದು ಸತ್ತೋಯ್ತು ಅನ್ಕೊಂಡ್ರಂತೆ. ನೋಡಿ ಬಿದ್ದಿದೆ. ಇಲ್ಲಿ 9th ಅಡ್ಡ ರಸ್ತೆ ವಾರ್ಡ್ ಅಂತ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ನ ಫುಲ್ ಸಪೋರ್ಟ್ ತಗೊಂಡಿದೆ ಅದು. ನೋಡಿ ಆ ಮರ ನೋಡ್ರಿ, ಮೂವ್ಮೆಂಟೇ ಕಾಣಲ್ಲ ಈ ಸಸ್ಯಗಳಿಗೆ. ಅದು ಯಾವ ರೀತಿ ನೋಡಿ, ಫುಲ್ ಸಪೋರ್ಟ್. ಇವಾಗ ಆ ಅಡ್ಡ ರಸ್ತೆ ತೆಗೆದ್ರೆ ಮತ್ತೆ ಬೀಳುತ್ತೆ ಪಾಪ ಮರ ಇದು, ಯಾಕಂದ್ರೆ ಅದಕ್ಕೆ 90° ಸಲ್ಯೂಷನ್ ಇಲ್ಲ. ನೋಡಿ ಇಷ್ಟ ಆಯ್ತಾ? ಇಷ್ಟಕ್ಕೆ ಬಿಡ್ಲಿಲ್ಲ ಈ ಮರ. ಈ ಪಕ್ಕದಲ್ಲಿ ಒಂದು ಚಿಕ್ಕ ಗಿಡ ಇದೆ. ಇವು ಹೇಗೆ ಮಾತಾಡ್ಕೊಳತ್ತೆ ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಇದು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದ, ಇವರ ರೂಟ್ಸ್ ಮಾತಾಡ್ಕೊಳತ್ತೆ ಭೂಮಿ ಒಳಗಡೆ. ತಾನು ಬಿದ್ದಿರೋ ವಿಚಾರನೂ ಹೇಳತ್ತೆ. ಇದೇಳತ್ತೆ ಯಾವಾಗ ಚಿಕ್ಕ ಗಿರ, ನಾನಿದ್ದೀನಿ ಭಯ ಬೀಳ್ಬಿಡ ಅಂತ. ನೋಡಿ ಇಲ್ಲಿ ಈ ಮರವನ್ನ ಹಿಡಿದಿಟ್ಟಿದೆ ನೋಡಿ, ಹೆಂಗೆ ಲಾಕ್ ಮಾಡ್ಕೊಂಡಿದೆ ನೋಡಿ. ಲಾಕ್ ಮಾಡಿಕೊಂಡು ಈ ಚಿಕ್ಕ ಮರ ಈ ಮರವನ್ನ ಹಿಡಿದಿಟ್ಟಿದೆ. ಹೆಂಗೆ? ಓವರ್ ಲಾಕ್, ಇಂಟರ್ಲಾಕ್ ಮಾಡ್ಕೊಂಡಿದೆ. ನಾವು ಮನುಷ್ಯರು ತೆಗೆದು ಬಿಡ್ತೀವಿ ಮರನ ನೋಡಿ, ಅದರ ಫೀಲಿಂಗ್ಸ್ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಅದು ನಮಗೆ ನೆರಳು ಕೊಟ್ಟಿರುತ್ತೆ, ಹಣ್ಣು ಕೊಟ್ಟಿರುತ್ತೆ, ಎಲ್ಲ ಕೊಟ್ಟಿರುತ್ತೆ. ಇದು ಎಂತ ಒಂದು ಸುಂದರವಾದಂತಹ ಉದಾಹರಣೆ. ಈ ರೀತಿ ಬದುಕಬೇಕು ನಾವು. ಬಿದ್ದವರನ್ನು ಮೇಲೆತ್ತುವ ಬನ್ನಿ, ಮತ್ತೂ ಬಿದ್ದರು ಮೇಲೆತ್ತೋಣ. ಎತ್ತಿನ ಮೇಲವ ಕುಂತವನಂತೆ ಬಿದ್ದವರನ್ನು ಅವರು ಎತ್ತುವನಂತೆ ಶಿವ. ಆ ಶಿವ ಇನ್ನೊಂದು ಮರದಲ್ಲಿ ಹೋಗ್ಬಿಟ್ಟು ಇದನ್ನ ಎತ್ತಿದ್ದಾನೆ. ಎಷ್ಟು ಚೆನ್ನಾಗಿದೆ. ಈ ರೀತಿ ಬದುಕಬೇಕು ನಾವು. ಆದಷ್ಟು ಈ ಮತ್ತೊಂದು ಜೀವಿಗಳಿಗೆ ಉಪಕರಿಸಿಕೊಂಡು ಬದುಕಬೇಕು, ಸಹಕರಿಸಿಕೊಂಡು ಬದುಕಬೇಕು. ನೋಡಿ ಇನ್ನೊಂದು ಲಾಸ್ಟ್ ವಿಚಾರ ಹೇಳ್ತಾನೆ ಅವನು. ನಿಮಗೆ ತಿನ್ನಲು ಹಸಿವಿಗೆ ಬೇಕಾದಲ್ಲಿ ಮಾತ್ರ ಮತ್ತೊಂದು ವಿಚಾರವನ್ನು ಬಳಸ್ಬೋದು. ಸುಮ್ಮನೆ ಅದನ್ನ ಹಿಂಸೆ ಮಾಡೋಕ್ಕೋಸ್ಕರ, ವಿದೇಶಕ್ಕೆ ಕಳಿಸೋಕ್ಕೋಸ್ಕರ. ಉರುವಲು ಕೂಡ ಸತ್ತ ಗಿಡಗಳಿಂದ ಬಳಸ್ಕೊಳ್ಳಿ. ಜೀವಂತ ಗಿಡಗಳನ್ನು ಕಡಿದು, ಕಾಡು ಕಡಿದು, ಮನೆ ಕಟ್ಟಬೇಕು ಅಂತ ಮರ ಕಡಿಯೋದು. ನಿಮಗೆ ಅಹೋರಾತ್ರ ವಾಸ್ತುಶಾಸ್ತ್ರಜ್ಞನಾಗಿ, ಜ್ಯೋತಿಷಿಯಾಗಿ ಕಾಶ್ಯಪ ಶಿಲ್ಪಶಾಸ್ತ್ರವನ್ನು ಅಧ್ಯಯನ ಮಾಡಿ ಒಂದು ಸೀಕ್ರೆಟ್ ಹೇಳ್ತಾನೆ. ನಾವು ನಮ್ಮ ಮನೆ ಕಟ್ಕೊಳ್ಳಲು ಒಂದು ಮರ ಕಡಿದಿದ್ದೀವಿ ಅಂದರೆ ಆ ಮನೆ ಪ್ಯಾಲೆಸ್ ಆದರೂ ಅಲ್ಲಿ ಸುಖ ಇರಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಈ ಊರಲ್ಲಿ ಸುಮಾರು ಮನೆಗಳಿದೆ. ದೇವ್ರ ಮನೆಯಲ್ಲಿ ಒಂದು ತೆಂಗಿನ ಮರ, ಸ್ಟೋರ್ ರೂಮಲ್ಲಿ ಒಂದು ತೆಂಗಿನ ಮರ ಬಂದರೆ ಆರ್ಕಿಟೆಕ್ಟ್ಗೆ ಹೇಳಿ ಇದನ್ನು ತೆಗಿಬಾರ್ದು ಅಂತ ಹೇಳಿ ಕಟ್ಕೊಂಡ್ರು. ಇವತ್ತು ಅವರು ಮಿಲಿಯನೇರ್ಸ್ ಆಗಿದ್ದಾರೆ. ಮತ್ತೊಂದು ಜೀವಕ್ಕೆ ತೊಂದರೆ ಕೊಡದೇ ಇರುವಂತಹ ಬದುಕು ಬದುಕಬೇಕ್ರಿ ನಾವು. ಅವಾಗ ಪ್ರಕೃತಿ ನಮಗೆ ಸಹಕರಿಸುತ್ತೆ. ಇದು ಹೆಂಗೆ ಭೂಗರ್ಭದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಈ ಮರ ಆ ಮರ ಮಾತಾಡ್ಕೊಳತ್ತೋ, ಹಾಗೆ ಮತ್ತೊಂದು ಜೀವಿಗೂ ನಮಗೊಂದು ಕನೆಕ್ಟಿವಿಟಿ ಇರುತ್ತೆ. ಪ್ರಕೃತಿಯ ನೆಟ್ವರ್ಕ್ ನಮ್ಮ ಗೂಗಲ್ ನೆಟ್ವರ್ಕ್ಗಿಂತ ದೊಡ್ಡದು. ಬನ್ನಿ ದೂರದಿಂದ ಒಂದ್ಸಲ ನೋಡ್ಬಿಟ್ಟು ನೋಡಿ ನೋಡಿ, ಆ ಮರದ ಒಂದು ದೂರದಿಂದ ಈ ಮರ ಸಪೋರ್ಟ್ ಮಾಡಿರೋದು. ತುಂಬ ತುಂಬ ಧನ್ಯವಾದ ಗೆಳೆಯರೇ. ಥ್ಯಾಂಕ್ ಯು ವೆರಿ ಮಚ್.